ಚಕ್ರವ್ಯೂಹದ್ದು ಒಂದಷ್ಟು ನೆನಪುಗಳು ಸರ್, ಅಂಬರೀಷ್ ಅವ್ರ ಜೊತೆಗೆ ಮಾಡಿದ ನೆನಪುಗಳು ಯಾವ್ದಾದ್ರು? ಸಿನಿಮಾನು ನಾನು ತುಂಬ ಗಂಭೀರವಾಗಿ ತಗೊಂಡ್ಲೇ ಇಲ್ಲ, ಓದೆ ಮಾಡಿದೆ. ನಾಟಕ ಮಾತ್ರ ಬಹಳ ಏನೋ ಮಾಡಿಬಿಟ್ಟೆ, ಗಿಟ್ಬಿಡ್ತದ. ನೋಡಿ, ಎಲ್ಲೂ ಪ್ರಾಮಾಣಿಕವಾಗಿ ನಾಟಕ ಮಾಡೋರು ಗಿಟ್ಟೋದಿಲ್ಲ. ನಾಟಕ ಯಾರೋ ಮಾಡೋಕ್ಕಾಗಲಿಲ್ಲ, ಡೈಲಾಗ್ ಗೆಟ್ ಮಾಡ್ಕೊಂಡು ಮಾತು ತೊಗೊಂಡು ನಾನು ಹೆಂಗೆ ಮಾಡಿದ್ರು ಯಾರೂ ಬೈಕ್ ಕೊಡೋದು ನನ್ನ ನಾಟಕ ಮುಗಿಸ್ತೀನಿ. ಯಾಕೆಂದ್ರೆ ನಮ್ಗೆ ಎಮರ್ಜೆನ್ಸಿ ಕೊಟ್ಟಿದೆ, 70 ಪುಟ ಡೈಲಾಗ್ ಇದೆ, ಅಷ್ಟು ರಾತ್ರಿ ಗಟ್ ಮಾಡ್ಕೊಂಡು ಪರ್ಫೆಕ್ಟಾಗಿ ಮಾಡೋಕೆ ಬರೋಲ್ಲ, ನಾಟಕ ನಿಲ್ಸಲ್ಲ. ನಂಗೆ ಕೊಟ್ಟಿದ್ದಾರೆ, ಆ ನಂಬಿಕೆ ಇಟ್ಕೊಂಡು ಕೊಡಿ ಎಂದೆ. ಆಮೇಲೆ ಕಾಮೆಂಟ್ಸ್ ಮಾಡ್ಕೊಡೋದು, ನೀನು ಅದು ಮಾಡಲಿ ಹೌದು ಬಿಡ್ತೀನಿ, ಇದರಲ್ಲಿ ಎಷ್ಟು ಪೇಜ್ ಬಿಡ್ತೀನೋ ಗೊತ್ತಿಲ್ಲ, ಎಷ್ಟು ಪೇಜ್ ಸೇರಿಸ್ತೀನೋ ಗೊತ್ತಿಲ್ಲ. ಆ ಬಂಡತನದಲ್ಲಿ ಚಪ್ಪಾಳೆ ನೋಡ್ಬಿಟ್ಟು ಈ ಸೀರಿಯಸ್ ನಾಟಕನ ಕಾಮಿಡಿ ಮಾಡಾಕ್ತಾರೆ. ಅದು ಬಹಳ ಗಂಭೀರವಾದ ನಾಟಕ ಸರ್, ಮುಖ್ಯಮಂತ್ರಿ ನೋಡಿಲ್ವಾ ಏನೋ? ನೋಡಿ, ಯಾವಾಗ ಭಯಂಕರ ಗಂಭೀರವಾದ ಸಬ್ಜೆಕ್ಟ್. ಒಬ್ಬ ಮುಖ್ಯಮಂತ್ರಿ ಅಧಿಕಾರ ಕಳ್ಕೊಂಡು 18 ಗಂಟೆ ಒಳಗೆ ಮತ್ತೆ ಮುಖ್ಯಮಂತ್ರಿ ಆಗುವಂಥದ್ದು. ಕರೆಕ್ಟ್. ಆದ್ರೆ ನನಗಲ್ಲಿ ಮರ್ತೋದಾಗ ಏನೇನು ಸೇರಿಸೋದನ್ನ ಗೊತ್ತಿಲ್ಲ. ಒರಿಜಿನಲ್ ಡೈರೆಕ್ಟರ್ ರೈಟರ್ ಬೈದೇಬಿಟ್ಟ, ಕೊಂದ್ಬಿಟ್ಟಿದ್ದೆ ನನ್ನ ನಾಟಕನ. ಆಮೇಲೆ ನಾನು ಹೇಳಿದೆ, ನಾಟಕ ಕೊಂದಿದ್ದೀನಿ, ಜನ ಹಿಡ್ಕೊಂಡಿದ್ದೀನಿ, ಕೆಡಿಸ್ಕೊಂಡು ಈಗ ಮಾಡ್ಕೊ ನೀನು ಅಂತ ಕೇಳಿದೆ. ಮಾಡಲ್ಲ, ಚೆನ್ನಾಗಿ ಮಾಡಿದ್ಯಾ ಅಂಡ್ ಬ್ರ್ಯಾಂಡ್ ಮಾಡಿಬಿಟ್ಟಿದ್ಯಾ, ನೀನೇ ಮಾಡ್ಕೊ. ಹಂಗಾಗಿ ಹಂಗಾಗಿ ಪಾತ್ರ ಮಾಡ್ಬೇಕಾದ್ರೆ ಅಗಳಿಗೆಲ್ಲ ನನಗೇನು ತೋರಿಸುತ್ತೆ ಅದು ಮಾಡ್ತಿದ್ದೆ ಹೊರತು ಈ ಭಾಳ ಡಿಸಿಪ್ಲಿನ್ ಇಲ್ಲ. ಸಿನಿಮಾದಲ್ಲೂ ಓದೇ ಕ್ಲಿಕ್ ಆಯಿತು, ಹಂಗೆ ಮಾಡ್ಕೊಂಡು ಹೋಗ್ತಿದ್ದೆ ಸರ್. ಬಟ್ ಇನ್ಬಿಲ್ಟ್ ಇತ್ತೇನೋ ನನ್ನಲ್ಲಿ, ಕಲೆ ಹೌದು ಕಾಣಿಸುತ್ತೆ. ಅದಕ್ಕೆ ನಾನು ಒಂದಿಷ್ಟು ಸಂದರ್ಭದಲ್ಲಿ ಇದನ್ನು ಕೊಟ್ಟಿದ್ದೀನಿ ಅನಿಸುತ್ತೆ. ಹಾಗೆ ಚಕ್ರವ್ಯೂಹ ಮಾಡಿದಾಗ ಫಸ್ಟ್ ವಿಲನ್ ಮೇನ್ ರೋಲ್ ಅಂಬರೀಷು, ಅದು ಅಂಬಿಕಾ, ಸುತೂಗದೀಪ ಶ್ರೀನಿವಾಸು, ವಜ್ರಮುನಿ, ಬ್ರಹ್ಮ ಅವರು ದಿಗ್ಗಜರ ಜೊತೆ ಪಾತ್ರ ಮಾಡಬೇಕು. ಅವ್ರಿಗೆಲ್ಲ ಸಂಕಟ ಬೇರೆ ಒಳಗೇನೆ, ನಾವು ಇಷ್ಟೊಂದು ಅವ್ರಿಗೆಲ್ಲ ಸಣ್ಣ ಸಣ್ಣ ರೋಲ್ ಇದಾವೆ ಅದರಲ್ಲಿ. ನಂದು ಮೇನ್ ರೋಲು, ಈಗ ಹೊಸದಾಗಿ ಬಂದವನು ಇವನಿಗೆ ಕೊಟ್ಬಿಟ್ಟಿದಾರಲ್ಲ, ಅದು ಆಬ್ವಿಯಸ್ಲಿ ಇರುತ್ತೆ. ನಾವು ಇಷ್ಟು ವರ್ಷದಿಂದ ಇದ್ದೀವಿ ಇಲ್ಲಿ, ನಾವು ಇದ್ವಿ ಅಂತ. ಹೌದೌದು, ನನಗೆ ಅದೆಲ್ಲ ಏನು ಗೊತ್ತಿಲ್ಲ. ನನಗೆ ಆ ಡೈರೆಕ್ಟ್ರು ರಾಜೇಂದ್ರ ಬಾಬು ಅಸೋಸಿಯೇಟ್ ಡೈರೆಕ್ಟರ್ ಫ್ರೆಂಡು. ಕರೆಕ್ಟ್. ಅವ್ನು ಬಂದು ಒಂದು ಶಾಟ್ ಇದೆ, ಇಡೀ ಇಂಡಸ್ಟ್ರಿನಲ್ಲಿ ನಿಂತ್ಕೊಂಡ್ಬಿಡ್ತೀಯಾ, ಇದು ಹೊತ್ತಲ ಹೊಡಿ ಬೇಡ, ಹೊಡಿ ಏನು ಅಂತ ಅಂದೆ. ಇನ್ನು ಅವಾಗ ನಿಮಗೆ ಗೊತ್ತಾ, ಟೆಕ್ನಿಕ್ ನಿಮಗೆ ಗೊತ್ತಿರುತ್ತಲ್ಲ, 800 ಶಾಟು ಅವಾಗ, ರೀಲು 400 ರೀಲು, 280 ಶಾಟು. ಅಂಡ್ ಅಂಬರೀಷ್ಗೂ 2-3 ಡೈಲಾಗು, ವಜ್ರಮುನಿಗೆ 2-3, ತೂಗದೀಪ 2-3, ಅಂಬಿಕಾಗ ಏನು ಇಲ್ಲವೇ ಇಲ್ಲ. ಹಾಸಿನು ಸರ್ಕ್ಯುಲರ್ ಶಾಟು ಅಂದ್ರೆ 360 ಪಾರ್ಟಿ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀನಿ ನಾನು. ಹಾಗೆ ಹೀಗೆ ಮಧ್ಯೆ ಒಂದೊಂದು ಡೈಲಾಗ್ ಹೇಳ್ತಾರೆ. ಒಂದೇ ಟೇಕಲ್ಲಿ ನೀನು ಮಾಡಿಬಿಟ್ಟೆ ಅಂದರೆ ಇಂಡಸ್ಟ್ರಿಲಿ ನಿಂತುಬಿಡ್ತೀಯ, ಇಲ್ಲದಲ್ಲ ಬ್ರ್ಯಾಂಡ್ ಆಗುತ್ತೆ. ಆಮೇಲೆ ಅವತ್ತೇನು, ಆ ಕಾಲದಲ್ಲಿ ವೀರಸ್ವಾಮಿ ಅವ್ರು ಪಿಕ್ಚರ್ ಮಾಡ್ತಾರೆ ಅಂದರೆ ಇಡೀ ಇಂಡಸ್ಟ್ರಿ ಅಲ್ಲಿ ಕೂತಿರೋದು. ದೊಡ್ಡ ಪಿಕ್ಚರ್ ಮಾಡ್ತಾರೆ, ರಾಜಕೀಯ ಪಿಕ್ಚರು, ಅಂಬರೀಷ್ ಹೀರೋ ಅಂತ. ಕನ್ನಿಂಗಮ್ ರೋಡಲ್ಲಿ ಇತ್ತಲ್ಲ ಸರ್ ಚಾಮುಂಡೇಶ್ವರಿ ಸ್ಟುಡಿಯೋ, ಅಲ್ಲಿ ಸೆಟ್ ಹಾಕ್ಬಿಟ್ಟವ್ರೆ ಹೋಗಿ ಕೂತ್ಕೊಂಡೆ. ಫಸ್ಟ್ ಹೋದಾಗ ನನ್ನ ಹೇಳೋರು ಕೇಳೋರು, ಇಲ್ಲಿ ಮೇನ್ ರೋಲ್ ನಾನು, ಒಬ್ಬರು ಸೀರಿಯಲ್ ಸೇರ್ಕೊಂಡು ಜನ ಮನೆ ಕಾಲ್ ಮೇಲೆ ಕಲ್ಲಕೊಂಡು ಕೂತವ್ರೆ, ಅಂಬರೀಷಲ್ಲೆಲ್ಲ ಕೂತವ್ರೆ, ಒಂಥರ ಅರಟೆ ಹೊಡ್ಕೊಂಡು ಕೂತವ್ರೆ, ಚೇರ್ ಕೊಡೋರು ಇಲ್ಲ ನನಗೆ, ಯಾರು ಗೊತ್ತಿಲ್ಲ, ಗೊತ್ತಿಲ್ವಲ್ಲ ಪಾಪ, ಇವರು ಪಾತ್ರ ಮಾಡ್ತಾರೆ ಇದೆ ಹಾಂ ಹಾಂ ಅಂದ್ಕೊಂಡು ಅದು ವಿಗ್ಗಿಗ್ಗೆಲ್ಲ ಹಾಕ್ಬಿಟ್ಟಿದ್ರು. ಆಮೇಲೆ ವೀರಸ್ವಾಮಿ ಅವ್ರು ಬಂದು ನಾಟಕ ನೋಡಿ ಭಾಳ ಖುಷಿ ಆಗ್ಬಿಟ್ಟಿದ್ರು. ಎದುರ್ಕೊಂಬಿಡ ಕಣ, ಚೆನ್ನಾಗಿ ಮಾಡ, ಯಾ ಇವರೆಲ್ಲ ದೊಡ್ಡ ಮನುಷ್ಯರು ಅಂತ್ಕೊಬೇಡ, ನೀನು ದೊಡ್ಡ ಮನುಷ್ಯನೇ ಮಾಡು, ಹಾಂ ಡೋಂಟ್ ವರಿ, ನಾ ಇರ್ತೀವಿ. ಒಂದು 50-70 ನಿಂತ್ಬಿಟ್ಟು ಅವ್ರ ಇಂಡಸ್ಟ್ರಿನವರು. ಅವನು ಬಾಬು ಬಂದು ನೋಡು, ಇವ್ರು ಯಾರಿಗೂ ಕನ್ನಡ ಸ್ಕ್ರಿಪ್ಟ್ ಏನು ಅಷ್ಟು ಚೆನ್ನಾಗಿ ಓದ್ಕೊಂಡಿರಲ್ಲ ಡೈರೆಕ್ಟ್ರು, ನಿಂದು ನೀನು ಮಾತಾಡೋ ನಿಲ್ಲಿಸ್ಬೇಡ, ತಪ್ಪಾದರೂ ಆ ತಪ್ಪನ್ನೇ ಸರಿ ಮಾಡಿದ್ದೀನಿ ಅಂತ ಥರ ಮಾಡ್ಕೊಂಡು ಆ್ಯಕ್ಷನ್ ಮಾಡ್ಕೊಂಡು ನಕ್ಕೊಂಡು ಆ್ಯಡ್ ಮಾಡ್ಕೊಂಡು, ನೀನು ಮಾಮೂಲಿ ಮುಖ್ಯಮಂತ್ರಿ ಮಾಡ್ತೀಯಲ್ಲ ಹಂಗೆ ಮಾಡ್ಕೊಂಡು ಎಂಡಿಗೆ ತಗೊಂಡೋಗ್ಬಿಡು, ನಿಲ್ಲಿಸ್ಬೇಡ, ನೀನು ನಿಲ್ಲಿಸ್ಬೇಡ, ಅವ್ರು ನಿಲ್ಲಿಸಿರೋ ನಿಲ್ಲಿಸ್ಲಿ, ನಿನ್ನ ಕಡೆಯಿಂದ ತಪ್ಪಾಯಿತು ಅನ್ನೋ ಥರ ಅನ್ಸೋದು ಬೇಡ ಅಂತ. ಅದು ಬಿಡಪ್ಪ ಮಾಡ್ತೀನಿ ನಾನು ಅಂತ ನಗೋದೋಗಿಗೋದು ಆ್ಯಕ್ಷನ್ ಮಾಡೋದು ಎಲ್ಲ ಮಾಡ್ಕೊಂಡು ನೆಪ್ಸ್ಕೊಳ್ಳೋದು ಅಂತ. ಅದೊಂದು ಶಾಟ್ ಮಾಡಿದೆ ನೋಡಿ ಸರ್, 280 ಒಂದೇ ಟೇಕ್, ಓಕೆ ಆಯಿತು. ಚಪ್ಪಾಳೆ ಹೊಡೆದು ಇಮ್ಮಿಡಿಯೇಟ್ ಚೇರು, ಟೇಬಲ್ಲು, ಸಿಗರೇಟು ಎಲ್ಲ ಬಂದ್ಬಿಡ್ತು. ಅದು ಯಾರು ಮುಂದೆ? ಅಂಬರೀಷ್ ಮುಂದೆನೆ ಚೇರು, ಅಂಬರೀಷ್ ಮುಂದೆ ಅವ್ರದ್ದೇ ಊಟ ಎಲ್ಲ. ಅವತ್ತು 8th ದಿವಸಕ್ಕೆ ವೀರಸ್ವಾಮಿ ಅವ್ರ ಎದುರುಗಡೆನೆ 6-7 ಪಿಕ್ಚರ್ ಅವ್ರ ಪಿಕ್ಚರ್ನಲ್ಲಿ ನಾನು ಮಾಡ್ತಿರೋದು. ಅವರೇ ಕರೆದು ನನಗೆ ಹೇಳಿದ್ರು, ನೀನು ಒಪ್ಕೋಬೇಡ, ಕಳ್ಳನ ಮುಖ ಭಾಳ ಕಡಿಮೆ ದುಡ್ಡು ಕೊಟ್ಬಿಡ್ತಾರೆ, ಒಳ್ಳೆ ನಟ ನೀನು, ಮೈನ್ ನಾ ಮಾಡ್ತಿದ್ದೆ. ಅವ್ರಿಗೆ ಮಾಣಿಕ್ ಚಂದ್ ನಿಂದು ಪಿಕ್ಚರ್ ಬೇಕಾ 6,000, ನಿಂದು 8,000, ನಿಂದು 10,000, 15,000 ಏರಿಸ್ಬಿಟ್ಟು ಅವತ್ತೇನೆ ನಮಗೆ ಪಾತ್ರ ಕೊಡಿಸ್ಬಿಟ್ರು, ಕೆಲ್ಸಕ್ಕೆ ಹೋಗ್ದಂಗೆ ಆಯ್ತು. ಹಂಗೆ ಆಕಸ್ಮಿಕದಲ್ಲಿ ಹೋಗಿ ಗೆದ್ದು ಇವತ್ತು 520 ಮೇಲೆ ಆಗಿರ್ಬೋದು ಅನ್ಸುತ್ತೆ ಪಿಕ್ಚರು. ಅಂದರೆ ಅದರೊಳಗೆ ಒಂದು 200 ಪಿಕ್ಚರು ಗೌರವಕ್ಕೋಸ್ಕರ ಯಾರಿಗೆ ಕರೆದು ಯಾರಿಗೋ ನನಗೊಂದು ಹೆಲ್ಪ್ ಆಗುತ್ತೆ ಮಾಡಿ, ನನಗೊಂದು ಹೆಲ್ಪ್ ಆಗುತ್ತೆ, ಒಂದು ಸೀನ್ ಬಂದು ಮಾಡೋಗ್ಬಿಡಿ. ಆಮೇಲೆ ಬಂದಿದ್ದೆ ಹಿಂಗೆ ಹೆಂಗೆ ಮದ್ರಾಸ್ಗೆ, ನಂದರಲ್ಲೂ ಒಂದು ಸೀನ್ ಮಾಡೋಗ್ಬಿಡಪ್ಪ ಅಂತ ಈ ಸ್ನೇಹ ಬೆಳೆದ್ಬಿಡ್ತು ಜಾಸ್ತಿ. ಅಂಥವು ಮಾಡಿದ್ದೀನಿ. ಮೇಜರ್ ಬಂದು 150 ಮಾಡಿದ್ದೀನಿ, ದೊಡ್ಡ ದೊಡ್ಡ ರೋಲ್.